ದಿನಾಂಕ 12/11/2019 ಒಂದು ನಗರಸಭಾ ಚುನಾವಣೆ ನಿಗದಿಯಾಗಿದ್ದು ಈ ದಿನ ನಾವು ಎರಡನೇ ವಾರ್ಡ್ನಿಂದ ನಾನು ಆರ್ ಪ್ರಕಾಶ್ ಎಂಬ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಪಕ್ಕದ ವಾರ್ಡ್ ಆದಂಥ ರತ್ನಮ್ಮ ಗಂಗಾಧರ್ ಅವರು ಸಹ ಒಂದನೇ ವಾರ್ಡಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಏನು ಈ ಚುನಾವಣೆ ಪ್ರಚಾರದೊಳಗೆ ತೊಡಗಿರುವಂಥ ಸಂದರ್ಭದೊಳಗೆ ಹಲವಾರು ವಿಷಯಗಳು ತಮ್ಮ ಮಾಧ್ಯಮ ದೃಶ್ಯಗಳ ಮೂಲಕ ನಾವು ಕೇಳ್ಬರ್ತಿದ್ವಿ. ನಾನು ಅಲ್ಲಿ 14ನೇ ವಾರ್ಡು ಈಗ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಬಿಟ್ಟು ಸಾಮಾನ್ಯ ಕ್ಷೇತ್ರ ಆಗಿರುತ್ತೆ. 17ನೇ ವಾರ್ಡ್ ಆಗಿರುವಂಥ ತಪ್ಪೇಶ್ವರ ಕಾಲೋನಿ ಕೂಡ ಸಹಿತ ಪರಿಶಿಷ್ಟ ಜಾತಿ ಮೀಸಲಾಗಿರುತ್ತದೆ. ಅದು ಸುಮಾರು ಅಂದರೆ ಒಂದು 250-300 ಓಟ ಆ ಕಡೆ ಸೇರಿರುತ್ತೆ. 14ನೇ ವಾರ್ಡ್ ಒಂದು 1200 ಓಟಷ್ಟು ಸೇರಿದಂಥ ಕ್ಷೇತ್ರಗಳಾಗಿರುತ್ತೆ. ಇನ್ನೇನು ಮರು ವಿಂಗಡಣೆಯೊಳಗೆ ಸಾಂದರ್ಭಿಕವಾಗಿ ಚಿಂತಾಮಣಿ ನಗರದೊಳಗೆ ನಾನು ಸ್ಪರ್ಧೆ ಮಾಡಿರ್ತೀನಿ. ಏನಂದರೆ 14ನೇ ವಾರ್ಡು 17ನೇ ವಾರ್ಡು ಎರಡನ್ನೂ ಮರು ವಿಂಗಡಣೆ. ಈ ಕಡೆ ಒಂದು 1800 ಓಟು, ಆ ಕಡೆ ಒಂದು 350 ತಪ್ಪೇಶ್ವರ ಕಾಲೋನಿ 350 ಓಟು ಇದೆ. ಈ ಒಂದು ಸಂದರ್ಭದೊಳಗೆ ಮಾನ್ಯ ಮಾಜಿ ಶಾಸಕರಾದಂಥ ನಮ್ಮ ಮೇಲೆ ಆರೋಪ ಪ್ರತ್ಯಾರೋಪ ಏನೋ ನಾವು ಡಾನ್ಗಳು ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರ? ಯಾರು ಗೆಲ್ತಾರ ಅಲ್ಲಿ? ನಿಮ್ಮ ಪಕ್ಷದ ಅಭ್ಯರ್ಥಿ ಹೆಸರೇನು? ಮಣಿ, ಮೆಕಾನಿಕ್ ಮಣಿ, 14ನೇ ವಾರ್ಡ್ ಗೆಲ್ತಾರ? ಅವರ ಹಿನ್ನೆಲೆ ಗೊತ್ತಿದೆ ನಿಮಗೆ. ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರ, ನಿಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರ ನೋಡೋಣ. ಅದನ್ನ 14ನೇ ವಾರ್ಡ್ನೊಳಗೆ ಏನಾದರೂ ನಿಮ್ಮ ಪಕ್ಷದ ಅಭ್ಯರ್ಥಿ ಗೆದ್ರೆ ಆಗ ಪ್ರಕಾಶ್ ಸೋಲು ಒಪ್ಕೊಂತಾನೆ. 14, 17 ಎರಡರೊಳಗೂ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸೋಲು ಒಪ್ಬಿಟ್ರೆ ಎರಡು ವಾರ್ಡ್ಗಳು ಅವಾಗ ನೀವು ಎರಡನೇ ವಾರ್ಡ್ಗಳು ಗೆದ್ದಂಗೆ ನಿಮ್ಮ ಪಕ್ಷದ ಅಭ್ಯರ್ಥಿ. ನೀವು ಯಾರು ನಿಲ್ಲಿಸಿದ್ದೀರಲ್ಲಪ್ಪ ಮಹಾನುಭಾವ್ರನ್ನ, ಈಗ ಅವ್ರ ಹಿನ್ನೆಲೆ ತಿಳ್ಕೊಂಡು ನಿಲ್ಲಿಸಿದ್ದೀರ ನೀವು? ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿದೆ ಚರಿತ್ರ ಪೊಲೀಸ್ ಸ್ಟೇಷನ್ ಒಳಗೆ ಹುಡುಕಕ್ಕೆ ಕೇಳಿ. ಸುಧಾಕರ್ ಅಭ್ಯರ್ಥಿಗಳ ಒಂದು ಇದು ನಮ್ಮ ಹತ್ರ ಇರೋದನ್ನ ಜ್ಯೂಸ್ ಕೋರ್ ಅನ್ನೋದಲ್ಲ, ಅವ್ರ ಹಿನ್ನೆಲೆ ಏನನ್ನೋದು ಪೊಲೀಸ್ ಸ್ಟೇಷನ್ ಒಳಗೆ ರೆಕಾರ್ಡ್ಗೆ ಹಾಕ್ಬಿಟ್ಟು ಒಂದು ಅರ್ಜಿ ಹಾಕ್ಬಿಟ್ಟು ತಿಳ್ಕೊಳಕ್ಕೆ ಹೇಳಿ. ಅವ್ರ ಹಿನ್ನೆಲೆ ಗೊತ್ತಾಗುತ್ತೆ ಏನಂದೆ, ನಿಮ್ಮ ಅಭ್ಯರ್ಥಿ ಎರಡನೇ ವಾರ್ಡ್ನ ಅಭ್ಯರ್ಥಿ ಹಿನ್ನೆಲೆ ಏನಂತೇಳಿದೆ. ನನ್ನ ಬಗ್ಗೆ ಎಲ್ಲ ಮಾತಾಡೋದು, ನಾವು ಡಾನ್ಗಳು ಬಾನುಗಳು ಅಂತೇಳಿ ನಾವೆಲ್ಲೂ ಸಮಾಜ ಸೇವೆ ಮಾಡೋಂಥ ವ್ಯಕ್ತಿಗಳು, ಸಮಾಜಕ್ಕೆ ಒಳ್ಳೆಯ ಸುಧಾರಕರು. ನಮ್ಮ ಕೆಲಸ ಏನಿದ್ರು ಪ್ರತಿನಿತ್ಯ ನಮ್ಮ ಜನರೊಟ್ಟಿಗೆ ನಮ್ಮ ಸಹಬಾಳ್ವೆ. ಎಲ್ಲಾದರೂ ನಮ್ಮ ಮೇಲೆ ಎಲ್ಲಾದರೂ ರೋಡಿ ಶೀಟ್ಗಳಿದ್ದಾವ ಪೊಲೀಸ್ ಸ್ಟೇಷನ್ಗಳಿಗೆ? ಸದಸ್ಯರನ್ನ 3 ಜನ ಕರ್ಕೊಂಡು ಅವರು 10 ತಿಂಗಳ ಅಧಿಕಾರ ನಡೆದರು. ಸುಜಾತ ಶಿವಣ್ಣ ಅವರ ಅಧ್ಯಕ್ಷರಿದ್ದರು. ಏನು ಮಾಡ್ತಾ ಇದ್ರಾಗ ಪಕ್ಷದ ಅಧಿಕಾರದೊಳಗಿದ್ದಾಗ ಅವರು 10 ತಿಂಗಳು ನಮ್ಮ ಹತ್ರದಿಂದ ವಾಮ ಮಾರ್ಗದಿಂದ ಅಧಿಕಾರ ನಮ್ಮ ಪಕ್ಷ ಸದಸ್ಯರನ್ನು ಕರ್ಕೊಂಡ್ರು ಇಲ್ಲ ಅವರ ಸ್ವಾಭಿಮಾನದಿಂದ ಹೋದ್ರೆ ನಮಗೆ ಗೊತ್ತಿಲ್ಲ. ಆಗೇನ್ ಮಾಡಿದ್ರು, ಅವ್ರದ್ದೇ ಅಧಿಕಾರ ನಡೀತಾ ಇತ್ತು. ಕುಡಿಯೋ ನೀರು ಬಗ್ಗೆ ಹೇಳ್ತಾರಲ್ಲ, 10 ತಿಂಗಳ ಅಧಿಕಾರ ಕೊಟ್ರಲ್ಲ, ಏನ್ 4 ವರ್ಷ 10 ತಿಂಗಳಿತ್ತು ಅದನ್ನು ಅವರೇ ಕಂಟಿನ್ಯೂಷನ್ ಮಾಡಿದಾರಲ್ಲ, ಅವರೇನು ಸೆಟ್ಔಟ್ ಮಾಡಿದಾರ? ಪ್ರಕೃತಿ ವಿಕೋಪಕ್ಕೆ, ಭ್ರಷ್ಟಾಚಾರ ವಿಕೋಪಕ್ಕೆ, ಭ್ರಷ್ಟಾಚಾರ ನಿಗ್ರಹದಳ ಇವರೇನು ಸಿಬಿಐ ಆಫೀಸರ್ ಅಂದ್ಕೊಂಡಿದ್ದಾರ? ಆ ಕಾರಣಕ್ಕೆ ಭ್ರಷ್ಟಾಚಾರ ಅನ್ನೋದಿದ್ರೆ ಭ್ರಷ್ಟಾಚಾರ ಸಂಬಂಧಪಟ್ಟ ಲೋಕಾಧಿಕಾರಿಗಳಿದ್ದ ಎಲ್ಲ ಅರಮನೆಯಿಂದ ಬಂದಿರೋ ಅಧಿಕಾರಿಗಳಲ್ಲಿ ಜಾಸ್ತಿ ಜನ ಇರೋದು ಎಲ್ಲ ಬೇರೆ ಇಲ್ಲ. ಅವರು ಏನು 60 ವರ್ಷದಿಂದ ಬೇರು ಬೈರು ಹಾಕಿ ನೀರು ಹಾಕಿ ಗಿರಿಗೆ ಕಳಿಸಿದಾರಲ್ಲ ಎಲ್ಲ ಅವರೇ ಇರೋದು ಮಾಡಿಲ್ಲ. ಎಷ್ಟು ಸಲ ನಾನು ರೋಡ್ ಬ್ಲಾಕ್ ಮಾಡಿಲ್ಲ ನಿಮ್ಮ ವಿರುದ್ಧವಾಗಿ? ಅವತ್ತೇ ನಾವು ಅವತ್ತು ತಾವು ಹೇಳಿದಿರ ನಾನೇನು ನೀರಿಂದ ಎತ್ಕೊಂಡ್ಬಂದು ಬಿಂದಿಗಳೊಳಗೆ ಟ್ಯಾಂಕ್ ಒಳಗೆ ಹೋಗ್ಬೇಕಂದ್ರೆ ನೀವು ಹೇಳಿಲ್ಲ. ಅವತ್ತು ಪ್ರತಿನಿತ್ಯ ನೀರು ಬರೋಂಗಿದ್ರೆ ನಮಗೇನು ನಾವು ಹುಚ್ಚರಾಗಿ ಇದ್ಕೊಂಡು ಬಿಟ್ಟಿದ್ದೆ ಒಂದು ರಸ್ತೆ ತಡೆ ಚಳುವಳಿ ಮಾಡ್ತೀರಾ? ಸುಬೋಧ ಯಾದವ್ ಜಿಲ್ಲಾಧಿಕಾರಿಗಳಾಗಿದ್ದರು 2007ರೊಳಗೆ. ಅವತ್ತೇನಿತ್ತು ಚಿಂತಾಮಣಿ ನೀರು ಅಂತ ನಿಮ್ಗೆ ಅರಿವಿದೆಯಾ? ಅದಕ್ಕೆ ನೀವೆಲ್ಲ ಬರೀ ಮಾತುಗಳು ಹೇಳ್ಕೊಂಡು ಬರ್ತಾ ಇದ್ದೀರಾ? ಏನೋ ನಿಮ್ಮ ಒಂದು ಕೋಪಕ್ಕೋ ನಿಮ್ಮ ಒಂದು ತಾಪಕ್ಕೋ ಏನೋ ನಿಮ್ಮ ನಿಮ್ಮ ರಾಜಕಾರಣಿಗಳು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳು ತಾವೊಂದು ರಿಯಲ್ ಎಸ್ಟೇಟ್ ಬ್ರೋಕರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಭಾಸ್ಕರ್ ಅವರು 4ನೇ ವಾರ್ಡಿಂದ ಸ್ಪರ್ಧೆ ಮಾಡಿದ್ರು ಏನ ನಗರಸಭಾ ಚುನಾವಣೆಯೊಳಗೆ. 2 ಬಾರಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಒಂದು ಭಾವಚಿತ್ರ ಇಟ್ಕೊಂಡಿದ್ರು, ತಮ್ಮ ತಾತ ಭಾವಚಿತ್ರ ಇಟ್ಕೊಂಡಿದ್ರು, ತಮ್ಮ ತಂದೆ ಭಾವಚಿತ್ರ ಇಟ್ಕೊಂಡು 2 ಸಾರಿ ಸ್ಪರ್ಧೆ ಮಾಡಿದ್ರು. ಆವಾಗ ಅವ್ರ ನಿಮಗೆ ಕಾಣಿಸ್ಲಿಲ್ವಾ ಏನೋ ಜೂಜ್ಕೋರ್ ಅಂತೇಳಿ ಕರೆದಿದ್ದೀರಲ್ಲ? ನಮ್ಮ ಹತ್ರ ಬಂದು 3 ದಿವಸ ಆಗಿದೆ. ನಮ್ಮ ಹತ್ರ ಬಂದ್ರೆ ಜೂಜ್ಕೋರ್, ನಿಮ್ಮ ಹತ್ರ ಬಂದ್ರೆ ಸತ್ಯ ಹರಿಶ್ಚಂದ್ರ. ಇದೇನಾ ನಿಮ್ಮ ವರ್ಷನ್ನು? ಇದೇನಾ ನಿಮಗೆ ಕಲ್ತಿರೋ ವಿದ್ಯೆ? ತಾವು ದಯವಿಟ್ಟು ಮಾತಾಡುವಾಗ ನಿಮ್ಮ ಹತ್ರ ಇರೋರೇ ಎಲ್ಲ ಒಳ್ಳೆಯವ್ರು, ನಮ್ಮ ಹತ್ರ ಇರೋರು ಒಳ್ಳೆಯವ್ರೆ ಅಲ್ಲ, ಇನ್ನು ಬುದ್ಧಿವಂತರಾಗುವಂತ ಸಂದರ್ಭ ನಮಗೂ ಬರುತ್ತೆ. ಏನು 12ನೇ ತಾರೀಕು ತಾವು ಚಾಲೆಂಜ್ ಮಾಡಿದ್ರು ಈ ಒಂದು ಮತಕ್ಷೇತ್ರದೊಳಗೆ ನಿಮ್ಮನ್ನ ಎಲ್ಲರೂ ನಾವು ಎಲ್ಲೆಲ್ಲಿ ಕುಳಿಸ್ತೀವಿ ಅಂತೇಳಿ ಹೇಳಿದ್ದೀರ? ನಾವು ಚುನಾವಣೆಗೆ ಬಂದಿರೋದೇ ಚುನಾವಣೆ ನಡೆಸೋದಕ್ಕೆ. ನಾವೇನು ಕೈಗೆ ಬಳೆಗಳು ತಟ್ಕೊಂಡು ಇಲ್ದಿದ್ರೆ ಎಲ್ಲೋ ಒಂದು ಕಡೆ ಮಲ್ಕೊಂಡಿದ್ದ ಚುನಾವಣೆ ನಡೆಸ್ತಾ ಇಲ್ಲ, ನೇರವಾಗಿ ಚುನಾವಣೆ ನಡೆಸ್ತಾ ಇದ್ವಿ. ಇವತ್ತು ನಮ್ಮ ಸಮೀಪ ಪ್ರತಿಬರ್ಧಿ ನಿಮ್ಮ ನನ್ನ ವಾರ್ಡಿನಲ್ಲಿ ನಿಮ್ಮ ನನ್ನ ಸಮೀಪ ಸ್ಪರ್ಧಿ ಯಾರಂತ ನಿಮ್ಗೆ ತಿಳಿದಿದೆಯಾ? 60 ವರ್ಷ 70 ವರ್ಷ ನೀವು ನಗರಸಭೆಯೊಳಗೆ ಆಡಳಿತ ನಡೆಸಿದ್ದೀರ ಅಂತ ಗೊತ್ತಿದೆಯಾ ನಿಮಗೆ? ಯಾರು ನಮ್ಮ ಸಮೀಪ ಸ್ಪರ್ಧಿ ಅಂತ ನೀವೇ ಉತ್ತರ ಕೊಡ್ತೀರಾ? ನಿಮ್ಮ ಒಂದು ನಮ್ಮ ಸಮೀಪ ಸ್ಪರ್ಧಿ ಕಾಂಗ್ರೆಸ್ ಇರ್ತಾರೆ ಇಲ್ಲಾಂದ್ರೆ ಬೇರೆಯವ್ರು ಇರ್ತಾವತ್ತು. ನೀವಂತೂ 3ನೇ ಪ್ಲೇಸ್ ಇಲ್ಲ 4ನೇ ಪ್ಲೇಸ್ಗೆ ಹೋಗ್ತೀರಾ 2ನೇ ವಾರ್ಡ್ನೊಳಗೆ. ತಾವು ಅರ್ಥ ಮಾಡ್ಕೋಬೇಕು ಇಂಥ ಒಂದು ಸಂದರ್ಭದೊಳಗೆ
ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅಭಿವೃದ್ಧಿ ಹರಿಕಾರ ಅಂತೇಳಿ ನಿಮ್ಮನ್ನ ಕರಿತಾ ಇದ್ದಾರೆ ಅಂತೇಳಿ ಚಿಂತಾಮಣಿ. ಏನು ವಿನೋಬ ಕಲ್ಯಾಣ ಹೋಗಿದ ತಕ್ಷಣ ಇವ್ರನ್ನ ಅಭಿವೃದ್ಧಿ ಅಂತ ಹೇಳಿ ಕರೆದು ಪಾಪ ಎತ್ತತ್ತಿ ತೋರಿಸ್ತಾರಂತೆ ಟ್ಯಾಂಕ್ಗಳು. ಯಾವ ಟ್ಯಾಂಕ್ ತುಂಬಿಸಿದ್ರು ಸ್ವಾಮಿ? ನಾನು 2007 ಇದ್ದಾಗ ಎರಡು ಸಲ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತೇನೆ. ಆ ಕ್ಷೇತ್ರದೊಳಗೆ ಸ್ಪರ್ಧೆ ಮಾಡಿದಾಗ ಮೊದಲು ನಮ್ಮ ಅಭ್ಯರ್ಥಿ ಯಾವ ಸ್ಥಾನದೊಳಗಿದ್ರು 2013 ಅನ್ನೋದನ್ನ ತಾವು ಮನವರಿಕೆ ಮಾಡ್ಕೋಬೇಕು. ನಾವು ಡಾನ ಇಲ್ಲ ಬಾನ ಅನ್ನೋದು ತಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಆ ಕ್ಷೇತ್ರದೊಳಗೆ ಸ್ಪರ್ಧೆ ಮಾಡಿದಾಗ 2013 ತಮ್ಮ ಒಂದು ಅಭ್ಯರ್ಥಿ 3ನೇ ಸ್ಥಾನದೊಳಗಿದ್ರು. ನಾವು ಡಾನ್ ಅಲ್ಲ, ಇಲ್ಲ ಇನ್ನೊಂದಲ್ಲ, ಜನರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಜನರ ಆಶೀರ್ವಾದದಿಂದ ನಾವು ಬಂದಿದ್ದೀವಿ. ಜನರ ಆಶೀರ್ವಾದಕ್ಕೆ ನಾನೇನು ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟಿದ್ದೆ, ನಮ್ಮ ಕೋಲಾರ ಜಿಲ್ಲೆ ಒಳಗೆ ಹೋಗಿ ನಿಂತಿಲ್ಲ, ಇಲ್ಲದ ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೆ ಹೋಗ್ಬಿಟ್ಟು ನಾನೇನು ಎಲೆಕ್ಷನ್ ಮಾಡಿಲ್ಲ. ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಏನು ಬರುತ್ತೋ ಸಂವಿಧಾನ ಚೌಕಟ್ಟಿನೊಳಗೆ ಈ ನಗರದ ಪ್ರಜೆ ಎಲ್ಲಾದರೂ 31 ವಾರ್ಡ್ಗಳೊಳಗೂ ಸ್ಪರ್ಧೆ ಮಾಡ್ಬೋದು. ಅದು ತಮಗೆ ತಿಳಿದಿದೆಯೋ ಗೊತ್ತಿಲ್ಲ, ತಾವು ಬಹಳ ವಿದ್ಯಾವಂತರಾಗಿದ್ದೀರ. ಏನಂದ್ರೆ ನಿಮ್ಮಷ್ಟು ಪರಿಣಿತರು ಯಾರೂ ಇಲ್ಲ. ಏನೋ ಎಲ್ಲ ಅಭಿವೃದ್ಧಿ ಆಗುತ್ತೆ, ಎಲ್ಲ ಅಭಿವೃದ್ಧಿ ಆಗಿಬಿಟ್ಟಿದ್ದು. ತಮ್ಮನ್ನ ಯಾಕೆ ಸ್ವಾಮಿ ಈ ಜನರು ಈ ಮತದಾರ ಕ್ಷೇತ್ರ ಚಿಂತಾಮಣಿ ನಗರದೊಳಗೆ ಮತ್ತು ಚಿಂತಾಮಣಿ ತಾಲೂಕಿನೊಳಗೆ 2ನೇ ಬಾರಿ ತಮ್ಮನ್ನ ಮನೆ ಕಳಿಸಿ ಆರಾಮಾಗಿ ತಾವು ರೆಸ್ಟ್ ತಗೊಂಡಿದ್ದೀರಿ. ಈಗ ನಿಮ್ಮಷ್ಟು ಬುದ್ಧಿವಂತರಲ್ಲ ನಾವು. ನಿಮ್ಮಷ್ಟು ಬುದ್ಧಿವಂತರಾಗಿದ್ದರೆ ನಗರಸಭೆ ಒಳಗೆ 8 ಎಕರೆ 31 ಫುಟ ಜಾಗ ಪಾಣಿ ಮಾಡಿಕೊಳ್ಳೋದು ಮುಗಿಸ್ತೇನೆ. ನನಗೆ ಯಾರ ಬೆಂಬಲನೂ ಬೇಕಾಗಿಲ್ಲ. ನನಗೆ ನಮ್ಮ ಮಾಜಿ ಶಾಸಕರ ಬೆಂಬಲನೂ ಬೇಕಾಗಿಲ್ಲ. ಮಾಜಿ ಕೇಂದ್ರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನೂ ಬೆಂಬಲನೂ ನಮಗೆ ಬೇಕಾಗಿಲ್ಲ. ನನಗೆ ನನ್ನ ಡೆಪ್ಯೂಟಿ ಸ್ಪೀಕರ್ ಆದಂಥ ಜೆ ಕೆ ಕೃಷ್ಣಾರಾಯಣ ಬೆಂಬಲ ಮತ್ತು 2ನೇ ಮತದಾರರ ಮತದಾರ ಬಂಧುಗಳ ಅಕ್ಕ ತಂಗಿಯರ ಬೆಂಬಲ ಮಾತ್ರ ಇದೆ ಹೊತ್ತು ಜೆ ಡಿ ಎಸ್ ಪಕ್ಷದಿಂದ ನಾನು ಅವ್ರ ಆ ಕಡೆಯಿಂದ ಸ್ಪರ್ಧೆ ಮಾಡ್ತಿರೋತ್ತು. ಅವ್ರ ಬೆಂಬಲ ಕೊಟ್ಟರು, ಅವ್ರ ಬೆಂಬಲ ಇವತ್ತೇ ವಾಪಸ್ ತಗೊಳ್ಳಿ. ಅವ್ರಿಗೂ ನಮಗೂ ನೇರವಾಗಿ ಚುನಾವಣೆ ಬರಲಿ, ಇಲ್ಲ ಕೆ ಎಚ್ ಮುನಿಯಪ್ಪನವರಾದರೂ ಬಂದು ಚುನಾವಣೆಗೆ ನಿಲ್ಲಿಲ್ಲ, ಇಲ್ಲ ಮಾಜಿ ಶಾಸಕರಾದರೂ ಬಂದು ಚುನಾವಣೆಗೆ ನಿಲ್ಲಿ, ನಮ್ಮ ಪಕ್ಷದ ಅಭ್ಯರ್ಥಿ ನಾನಾಗಿರ್ತೇನೆ. ನಮ್ಮ ಪಕ್ಷದೊಳಗೆ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ. ಯಾವುದೇ ರೀತಿಯಾದ ಒಂದು ಚೂರು ಕ್ಲೋಸ್ ಸಿಕ್ಕಿದ್ರು ನೀವು ಏನು ಹೇಳ್ತೀರ ಅದಕ್ಕೆ ಈಗಲೇ ಸ್ಪರ್ಧೆಯಿಂದ ಹಿಂಬರ್ತೀನಿ. ಈ ದೋಚಾರ ಪಟ್ಟೆ ಸಹ ಬೋಲೆ ತೊ ಹಂಗೆ ಸೀನಾ ಹೋಗೋಲೆ ಎಲೆಕ್ಷನ್ ಕರ್ನಾಟಕದ ಡಾನ್ ಮನಾಗದೆ ಬತ್ತಾಯಿಸಿ ಉಠ್ರೆ ಇದು ಜೋ ಬೋಲೆ ಹಮಾರೆ ಪ್ರಕಾಶ ಅಣ್ಣ ಬೋಲೆ ಬಂದ್ಬಿಡಿ ಖುಷಿ ಇದೆ ಬಾ ಯಾವ ಖುಲ್ಲಾ ಕರ್ನ ಈ ವಾಸ್ತೆ ಬೈ ಚಾನ್ಸ್ ಪೂಜಾ ಹಮಾರ ಪೂರೆ ಭಯಾನ್ಸ್ ಹಮಾರ ಪ್ರಕಾಶ ಅಣ್ಣ ಹೈ ಹಮಾರೆ ಬಡೆ ಭೈ ಜೋ ಬೋಲೆ ಹಮಣ ಬಂದ್ಬಿಡಿ ಖುಷಿ ಇದೆ ಬಾ ಐಸಾ ಬೋಲೆ ಗೋ ಬೋಲ್ಬಾ ಹಮೆ ಸುಬಹ ಹಮಾರ ಭೀ ಗೋ ಬೋಲೆ ಛೋಟೆ ಭೈ ಸೀನಾ ಗೋ ಬೋಲೆ ಹನ್ನ ಬಾತ್ ನಮ್ಮ ಹತ್ರ ಬಂದ ಜ್ಯೂಸ್ ಕರ್ರ ನಿಮ್ಮ ಹತ್ರ ಇದ್ರೆ ಒಳ್ಳೆಯವರು. ಇದೇನಾ ನಿಮ್ಮ ಸಂಸ್ಕೃತಿಯ ದಯವಿಟ್ಟು ನಿಮ್ಮ ಒಂದು ಆ ಭಾಷಣಗಳು ಏನಿದ್ರು ನಾವನ್ನು ಚಾಲೆಂಜ್ ಮಾಡ್ತಾ ಇದ್ವಿ. 12ನೇ ತಾರೀಕಲ್ಲ 14ನೇ ತಾರೀಕು ತೋರ್ಸೋಣ. ನಮ್ಮ ಪ್ರತಿಬರ್ಧಿ ಎಲೆಕ್ಷನ್ ಮಾಡ್ತಿರಲ್ಲ, ಮೊದಲು ನೀವು ನೇರ ಚುನಾವಣೆಗೆ ಬನ್ನಿ. 2ನೇ ವಾರ್ಡ್ನಲ್ಲಿ ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಮಾಜಿ ಶಾಸಕರೇ ನೇರ ಚುನಾವಣೆಗೆ ಬನ್ನಿ. ಹೋಗಿ ಹಿಡಿತಾ ಇದ್ದೀರಲ್ಲ, ನಮಗೂ ಕೆ ಎಚ್ ಮುನಿಯಪ್ಪನಿಗೆ ಆಗಲ್ಲ ಅಂತೀರ ಒಂದ್ ಕಡೆ, ಇನ್ನೊಂದ್ ಕಡೆ ಎಲ್ಲೋ